ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಒಬ್ಬ ಕವಿ, ಕಲಾವಿದ, ಬರಹಗಾರ ಮನುಷ್ಯರನ್ನ ಮತ್ತು ಜಗತ್ತನ್ನ ಪ್ರೀತಿಸೋದನ್ನ ಕಲಿಸುವ ಒಬ್ಬ ಸಂತ ಅಂತನೋ ಒಂದು ಅದ್ಭುತವಾದ ಮಾತಿದೆ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಈ ಮಾತನ್ನ ನಾವು ಯಥಾವತ್ ತಗೊಂಡು ಹೋಗಿ ನಮ್ಮ ನಿಸಾರ್ ಅಹಮದ್ ಅವರ ಬದುಕಿಗೆ ಅನ್ವಯಿಸಿ ನೋಡಬಹುದು. ಯಾಕಂತಂದ್ರೆ ಅವರು ತಮ್ಮ ಕವಿತೆಗಳ ಮೂಲಕ, ತಮ್ಮ ಸಾಹಿತ್ಯದ ಮೂಲಕ ಮತ್ತು ಮುಖ್ಯವಾಗಿ ತಮ್ಮದೇ ಸ್ವಂತ ಬದುಕಿನ ಮೂಲಕ ನಮಗೆಲ್ಲರಿಗೂ ಒಂದು ರೀತಿ ಈ ಪ್ರೀತಿಸುವುದನ್ನ ಕಲಿಸಿದ ಒಬ್ಬ ಮಹಾಗುರು ಈ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರು. ಕನ್ನಡ ಬರಿ ಕರ್ನಾಟಕವಲ್ಲ, ಅಸೀಮಾದು ಅದಿಗಂತ. ಇಂತಹ ನಮ್ಮ ಶ್ರೇಷ್ಠ ಕವಿ ಹಾಗೂ ಮಾನವತಾವಾದಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರ ಬದುಕನ್ನು ಸಾರ್ತಿ ತಿರುಗಿ ನೋಡೋ ಪ್ರಯತ್ನ ಈ ವಿಡಿಯೋ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಕೊಕ್ರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂದ್ರೆ ಯಾರಪ್ಪ ಇಷ್ಟುದ್ದ ಹೆಸರಿಟ್ಕೊಂಡಿರೋರು ಅಂತ ನೀವು ಖಂಡಿತ ಕೇಳ್ತೀರಾ. ಅದೇ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅಂದ ತಕ್ಷಣ, ಓ ನಮ್ಮ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಅಲ್ವಾ ಅಂತ ಹುಬ್ಬೇರಿಸ್ತೀವಲ್ವಾ. ಹೌದು, ಕನ್ನಡಿಗರಿಗೆ ನಿತ್ಯೋತ್ಸವ ಕವನ ಸಂಕಲನದ ಮೂಲಕ, ನಿತ್ಯೋತ್ಸವ ಕ್ಯಾಸೆಟ್ ಮೂಲಕ ಒಂದು ರೀತಿ ಕಾವ್ಯದ ಹುಚ್ಚು ಹಿಡಿಸಿದ ಕಾವ್ಯ ಗಾರುಡಿಗ ನಮ್ಮ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು. ಅವರ ಬದುಕಿನ ಬಗ್ಗೆ ಹೆಚ್ಚು ವಿವರಗಳನ್ನು ನಿಮಗೆ ಕೊಡೋಕೆ ಮೊದಲು ನಾನು ಈ ನಿತ್ಯೋತ್ಸವ ಭಾವಗೀತೆಗಳ ಕ್ಯಾಸೆಟ್ ಬಗ್ಗೆ ಮುಖ್ಯವಾಗಿ ಮಾತಾಡಲೇಬೇಕು. ಯಾಕಂತಂದರೆ ಅದು ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಕ್ಯಾಸೆಟ್ ಕನ್ನಡದಲ್ಲಿ. ಈ ನಮ್ಮ ನಿತ್ಯೋತ್ಸವ ಕ್ಯಾಸೆಟ್ ಆಗಿದ್ರ ಹಿಂದೆ ಒಂದು ಅದ್ಭುತವಾದ ಇಂಟ್ರೆಸ್ಟಿಂಗ್ ಆದ ಕಥೆ ಇದೆ. ಏನು ಅಂತಂದ್ರೆ, ಈ ಕವನ ಸಂಕಲನವನ್ನ ಕ್ಯಾಸೆಟ್ ಮಾಡಬೇಕು ಅಂತನ್ನುವ ಯಾವ ಕಲ್ಪನೆಯು ನಿಸಾರ್ ಅಹಮದ್ ಅವರಿಗೆ ಇರಲಿಲ್ವಂತೆ. ಆದ್ರೆ ಒಂದ್ಸರ್ತಿ ಏನಾಗುತ್ತೆ, ಇವರು ಕುರಿಗಳು ಸಾರ್ ಕುರಿಗಳು ತುಂಬಾ ಪ್ರಸಿದ್ಧವಾದ ಕವಿತೆ ಅವ್ರದ್ದು, ಆ ಕವಿತೆ ಬರೆದಿರ್ತಾರೆ. ಅದನ್ನ ಜಿ ಎಸ್ ಎಸ್ ಒಂದ್ಸರ್ತಿ ನಿಸಾರ್ ಅಹಮದ್ ಸಿಕ್ಕಾಗ ಹೇಳ್ತಾರೆ, ಏ ಮೈಸೂರು ಅನಂತ ಸ್ವಾಮಿ ಅವರು ನಿನ್ನ ಕುರಿಗಳು ಸಾರ್ ಕುರಿಗಳು ಹಾಡಿದೆಯಲ್ಲ, ಪದ್ಯ ಇದೆಯಲ್ಲ, ಅದನ್ನ ಒಂದ್ ರೀತಿ ಯಾವುದೋ ಇಂಗ್ಲಿಷ್ ಟ್ಯೂನ್ ಹಾಕಿ ತುಂಬಾ ಚೆನ್ನಾಗಿ ಹಾಡ್ತಿದ್ರಪ್ಪ, ನಾನೇ ಕೇಳಿಸ್ಕೊಂಡ್ಬಂದೆ ಅಂತಾರೆ. ಮೈಸೂರು ಅನಂತ ಸ್ವಾಮಿ ಅವ್ರನ್ನ ಇವ್ರು ಹೋಗಿ ಭೇಟಿ ಮಾಡ್ತಾರೆ ನಿಸಾರ್ ಅಹಮದ್ದು, ಆಗ ಅವ್ರು ಹಾಡು ಕೇಳಿಸ್ತಾರೆ, ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಆಗ ಅವ್ರು ಹೊಳಿಯುತ್ತೆ, ನಾನು ಯಾಕೆ ಈ ನಿತ್ಯೋತ್ಸವವನ್ನು ಕೂಡ ಕ್ಯಾಸೆಟ್ ಮಾಡಬಾರ್ದು ಅಂತ ಅವ್ರಿಗೆ ಅನ್ಸುತ್ತೆ. ಅದೇ ಮೈಸೂರು ಅನಂತ ಸ್ವಾಮಿ ಅವ್ರನ್ನ ಇವರು ಕೇಳ್ಕೋತಾರೆ, ಇದನ್ನ ಕ್ಯಾಸೆಟ್ ಮಾಡೋಣ, ಹಾಡು ಮಾಡೋಣ ಅಂತ. ಮೈಸೂರು ಅನಂತ ಸ್ವಾಮಿ ಹೇಳ್ತಾರೆ, ಅದೆಲ್ಲ ರಿಸ್ಕ್ ಮಾರಾಯ ಬೇಡ, ಸುಮ್ಮನಿದ್ಬಿಡು ಅಂತಾರೆ. ಸ್ವಲ್ಪ ದಿನ ಆದ್ಮೇಲೆ ಇವರಿಬ್ರು ಮಾತುಕತೆ ಹೀಗೆ ಮುಂದುವರಿಯುತ್ತೆ, ಇಬ್ರು ಒಪ್ಕೋತಾರೆ ಅದನ್ನ ಕ್ಯಾಸೆಟ್ ಮಾಡಬೇಕು ಅಂತ ಹೇಳಿ, ಟ್ಯೂನ್ ಎಲ್ಲ ಹಾಕ್ತಾರೆ, ಎಲ್ಲವೂ ಆಗುತ್ತೆ, ಕ್ಯಾಸೆಟ್ ಹೊರಗಡೆ ಬರುತ್ತೆ. ಆದ್ರೆ ಹೊರಗಡೆ ಬಂದ ತಕ್ಷಣಕ್ಕೆ ಅದು ಹಿಟ್ ಆಗಲ್ಲ, ಪಾಪ್ಯುಲರ್ ಆಗಲ್ಲ. ಆ ಕ್ಯಾಸೆಟ್ ಫಸ್ಟ್ ಪಬ್ಲಿಷ್ ಆದಾಗ ಗಾಂಧಿ ಬಜಾರ್ ನ ರವೀಂದ್ರ ಸ್ಟೋರ್ ನಲ್ಲಿ ಆ ಕ್ಯಾಸೆಟ್ ನ ತಗೊಂಡೋಗಿ ಇಟ್ಟಿದ್ರಂತೆ ಮಾರಾಟಕ್ಕೆ. ದಿನಕ್ಕೆ 15-20 ಕ್ಯಾಸೆಟ್ ಗಳು ಖರ್ಚಾಗ್ತಿದ್ವಂತೆ. ಆದ್ರೆ ಆ ಕ್ಯಾಸೆಟ್ ತುಂಬಾ ವೈಡ್ ಆಗಿ ಪಾಪ್ಯುಲರ್ ಆಗೋ ಹಾಗೆ ಮಾಡಿದ್ದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಅವರು ನಿಸಾರ್ ಅಹಮದ್ ಅವ್ರನ್ನ ಸಂದರ್ಶನ ಮಾಡ್ತಾರೆ. ಅಲ್ಲಿ ನಿಸಾರ್ ಅಹಮದ್ ಅವರ ಈ ಹೊಸ ಪ್ರಯತ್ನದ ಬಗ್ಗೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಾರೆ. ಆನಂತರ IBH ಪ್ರಕಾಶನದವರು ಆ ಕ್ಯಾಸೆಟ್ ನ ಡಿಸ್ಟ್ರಿಬ್ಯೂಷನ್ ವಹಿಸ್ಕೋತಾರೆ. ಆ ಮೂಲಕ ಜೋಗದ ಸಿರಿ ಬೆಳಕಿನಲ್ಲಿ ಹಾಡು ಇರುವಂತಹ ನಿತ್ಯೋತ್ಸವ ಎಲ್ಲ ಕನ್ನಡಿಗರ ಮನೆ ಮನಸ್ಸನ್ನ ತುಂಬುತ್ತೆ. ಇದು ನಿತ್ಯೋತ್ಸವದ ಹಿಂದೆ ಇರುವಂತಹ ಅದ್ಭುತವಾದ ಮತ್ತು ಇಂಟ್ರೆಸ್ಟಿಂಗ್ ಆದ ಒಂದು ಕಥೆ. ಇಂತಹ ನಮ್ಮ ನಿತ್ಯೋತ್ಸವದ ಕವಿ ಕಾವ್ಯ ಗಾರುಡಿಗ ನಮ್ಮ ನಿಸಾರ್ ಅಹಮದ್ ಅವರು ಹುಟ್ಟಿದ್ದು February 5, 1936 ಇವತ್ತಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿರುವ ದೇವನಹಳ್ಳಿಯಲ್ಲಿ. ಆದ್ರೆ ಅವರ ಮೂಲ ಊರು ದೇವನಹಳ್ಳಿ ಅಲ್ಲ, ಅವರದು ಕನಕಪುರ. ಕನಕಪುರದ ಹತ್ರ ಇರುವ ಕೊಕ್ಕರೆ ಹೊಸಹಳ್ಳಿ ಅವರ ಹಿರಿಯರ ಪೂರ್ವಜರ ಮೂಲ ಊರು. ಅವರ ತಂದೆ ಶೇಖ್ ಹೈದರ್ ಅಂತ ಹೇಳಿ, ತಾಯಿ ಹಮೀದಾ ಬೇಗಂ. ಮುಂದೆ ಈ ಕುಟುಂಬ ಬೆಂಗಳೂರಿಗೆ ಬಂದು ನೆಲೆಸುತ್ತೆ. 1940-41 ಇಲ್ಲೇ ಪಕ್ಕದಲ್ಲಿರೋ ದೊಡ್ಡ ಮಾವಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಸೇರಿದೆ. ಅಲ್ಲಿ ಕನ್ನಡ ಆ
ನಂತರ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೇರ್ಕೋತಾರೆ. ಸೆಂಟ್ರಲ್ ಕಾಲೇಜ್ನಲ್ಲಿ ಭೂವಿಜ್ಞಾನ ಓದ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಅವರ ಎಜುಕೇಶನ್ ಸಂಬಂಧಪಟ್ಟಂತಹ ದಿನಗಳಲ್ಲಿ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಘಟನೆ ಏನಂತಂದ್ರೆ, ಅವರು ಕನ್ನಡ ಭಾಷೆಯನ್ನ ಸ್ಪಷ್ಟವಾಗಿ ಕಲಿತದ್ದು, ಕನ್ನಡ ಭಾಷೆಯ ಬಗ್ಗೆ ಒಂದು ಪಾಂಡಿತ್ಯವನ್ನು ಸಾಧಿಸಿದ್ದು ತಮ್ಮ ತಂದೆಯ ಮೂಲಕ. ಅವರ ತಂದೆ ಆ ಕಾಲಕ್ಕೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ತುಂಬಾ ಬಿಗಿಯಾದ ಹಿಡಿತ ಇದ್ದಂತಹ ಪಾಂಡಿತ್ಯ ಇದ್ದಂತಹ ಒಬ್ಬ ಮನುಷ್ಯ. ಅವರು ತಮ್ಮ ಮಗನಿಗೆ ಕನ್ನಡ ಚೆನ್ನಾಗಿ ಬರಬೇಕು, ಅವನು ಕನ್ನಡವನ್ನ ಚೆನ್ನಾಗಿ ಕಲಿಬೇಕು ಅಂತ ಅನ್ನೋ ಕಾರಣಕ್ಕೆ ಅವರನ್ನ ಲಾಲ್ವಾಗಿ ಕರ್ಕೊಂಡು ಬಂದು ಮರಗಳ ಕೆಳಗಡೆ ಕೂರಿಸ್ಕೊಂಡು ಕನ್ನಡವನ್ನ ಹೇಗೆ ಓದಬೇಕು, ಒತ್ತಕ್ಷರಗಳನ್ನ ಹೇಗೆ ಓದಬೇಕು, ಪದಗಳನ್ನ ಹೇಗೆ ಉಪಯೋಗಿಸಬೇಕು ಅಂತನ್ನುವ ಪಾಠವನ್ನ ಸ್ವತಃ ತಂದೆನೇ ಮಗನಿಗೆ ಮಾಡ್ತಿದ್ರಂತೆ. ಆ ಮೂಲಕ ಅವರು ಕನ್ನಡದ ಬಗ್ಗೆ ನನ್ನ ತಂದೆಯಿಂದ ನಾನು ಹೆಚ್ಚು ಕಲಿತೆ ಅಂತ ಯಾವಾಗಲೂ ಸ್ಮರಿಸುತ್ತಿದ್ರು. ಈ ಬೆಂಗಳೂರಿನ ಒಡನಾಟದ ಬಗ್ಗೆ ನಿಸಾರ್ ಅಹಮದ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಏನು ಅಂತಂದ್ರೆ, ಲಾಲ್ಬಾಗ್ ಅಂತಂದ್ರೆ ನನಗೆ ನೆನಪಾಗೋದು ನನ್ನ ಬಾಲ್ಯ, ಗಾಂಧಿ ಬಜಾರ್ ಅಂದ ತಕ್ಷಣ ನನಗೆ ನೆನಪಾಗೋದು ನನ್ನ ಯೌವನ ಅಂತನ್ನೋ ಮಾತನ್ನ ನಿಸಾರ್ ಅಹಮದ್ ಅವರು ಯಾವಾಗಲೂ ಹೇಳ್ತಿದ್ರು. ಇನ್ನು ನಿಸಾರ್ ಅಹಮದ್ ಅವರ ವೃತ್ತಿ ಜೀವನಕ್ಕೆ ಬರೋದಾಯಿತು ಅಂತಂದ್ರೆ, ಅವರು ಮೊಟ್ಟ ಮೊದಲನೇ ಕೆಲಸ ಪ್ರಾರಂಭ ಮಾಡಿದ್ದು ದೂರದ ಕಲಬುರಗಿಯಲ್ಲಿ. ಅವರು ಭೂವಿಜ್ಞಾನಿಯಾಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆದರೆ ಆ ಭೂವಿಜ್ಞಾನದ ಕೆಲಸಕ್ಕೂ ನಿಸಾರ್ ಅಹಮದ್ ಅವರಿಗೂ ಯಾಕೋ ಸೇರಿ ಬರೋದಿಲ್ಲ. ನಿಸಾರ್ ಅಹಮದ್ ಅವರು ಹೇಳ್ಕೊಳ್ತಿದ್ದ ಹಾಗೆ, ಆ ಕಲಬುರಗಿಯ ಶಹಾಪುರದ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ನಾನು ಆ ಸಿಮೆಂಟ್ ಟೆಸ್ಟ್ ಮಾಡ್ತಾ, ಬಾವಿಗಳನ್ನ ತೋಡ್ತಾ, ಬೋರ್ವೆಲ್ಗಳನ್ನ ಕೊರಿತಾ ಒಂದು ಕಡೆ ಕಾವ್ಯವನ್ನ ಯೋಚನೆ ಮಾಡ್ತಿದ್ದೆ. ಹಾಗಾಗಿ ಈ ಕಾವ್ಯಕ್ಕೂ ಸಿಮೆಂಟ್ ದುಡುಗು ಎರಡಕ್ಕೂ ಸೇರಿ ಬರೋದಿಲ್ಲ ಅಂತ ಹೇಳಿ ಆ ಸಿಮೆಂಟ್ ದುಡುಗು ನಮಸ್ಕಾರ ಹಾಕಿ ಬೆಂಗಳೂರಿಗೆ ಬಂದು ಇಲ್ಲಿನ ಗ್ಯಾಸ್ ಕಾಲೇಜ್ ಅಂದ್ರೆ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಕರಿತೀವಲ್ಲ, ಅಲ್ಲಿ ವಿಜ್ಞಾನದ ಅಧ್ಯಾಪಕರಾಗಿ ಸೇರ್ಕೊಂಡು ತಮ್ಮ ವೃತ್ತಿ ಬದುಕನ್ನ ಮುಂದುವರಿಸ್ತಿರ್ತಾರೆ. ಇನ್ನು ನಮ್ಮ ನಿಸಾರ್ ಅಹಮದ್ ಅವರು ಒಬ್ಬ ಶ್ರೇಷ್ಠ ಕವಿ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಲ್ವಾ. ಹಾಗಾದ್ರೆ ಈ ಶ್ರೇಷ್ಠ ಕವಿ ರೂಪುಗೊಂಡಿದ್ದು ಹೇಗೆ ಅಂತ ನಾವು ಗಮನಿಸಿದ್ರೆ, ಅವರ ಮೊಟ್ಟ ಮೊದಲನೇ ಕವಿತೆ ಅಥವಾ ಕವನ ಪ್ರಕಟ ಆಗಿದ್ದು ಅವರಿಗೆ 10 ವರ್ಷ ಇದ್ದಂತ ಸಂದರ್ಭದಲ್ಲಿ. ಶಾಲೆಯ ದಿನಗಳಲ್ಲಿ ವನಸುಮ ಅಂತನ್ನುವ ಒಂದು ಕೈ ಬರಹದ ಪತ್ರಿಕೆಯನ್ನ ಹೊರತರ್ತಿದ್ರಂತೆ ಶಾಲೆಯವರು. ಅಲ್ಲಿ ಯಾವುದೋ ಒಂದು ಭಾಗ ಖಾಲಿ ಇದೆ ಅಂತ ಹೇಳಿ ನಿಸಾರ್ ಅಹಮದ್ ಅವರೇ ಒಂದು ಕವಿತೆ ಬರೆದು ಅದನ್ನು ತುಂಬಿಸಿದ್ರಂತೆ. ಆ ಮೂಲಕ ತಮ್ಮ ಮೊಟ್ಟ ಮೊದಲ ಕವಿತೆಯನ್ನ ನಿಸಾರ್ ಅಹಮದ್ ಅವರು ಬರೀತಾರೆ. ಆ ನಂತರ ಅವರಿಗೆ ಸಾಹಿತ್ಯಕ್ಕೆ ತುಂಬಾ ದೊಡ್ಡ ಸಪೋರ್ಟು ಸಹಕಾರ ಸಿಕ್ಕಿದ್ದು ಸೆಂಟ್ರಲ್ ಕಾಲೇಜ್ನಲ್ಲಿ ಭೂವಿಜ್ಞಾನ ಓದ್ತಿದ್ದಾಗ. ಆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದ ಸಾಹಿತ್ಯದ ಮೇರು ಪರ್ವತಗಳಾದ ಜಿಪಿ ರಾಜರತ್ನಂ ಅವರ ಒಡನಾಟ ನಮ್ಮ ನಿಸಾರ್ ಅಹಮದ್ ಅವ್ರಿಗೆ ಸಿಗುತ್ತೆ. ಅವರು ನಿಸಾರ್ ಅಹಮದ್ ಅವ್ರನ್ನ ಬರೆಯೋ ಹಾಗೆ ಪ್ರೇರೇಪಿಸ್ತಾರೆ. ಮತ್ತು ಇದೇ ನಮ್ಮ ಜಿಪಿ ರಾಜರತ್ನಂ ಅವರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಯಾವುದು ಗೊತ್ತಾ? ಅವರು ಆ ಕಾಲದ ಉದಯೋನ್ಮುಖ ಕವಿಗಳಾಗಿದ್ದ, ಯುವ ಕವಿಗಳಾಗಿದ್ದ ಲಂಕೇಶ್, ಸುಮತೀಂದ್ರ ನಾಡಿಗ್ ಮತ್ತು ನಮ್ಮ ನಿಸಾರ್ ಅಹಮದ್, ಈ ಮೂರು ಜನಗಳ ಆಯ್ದ ಕವಿತೆಗಳನ್ನು ಸೇರಿಸಿ ಪದ್ಯಾಂಜಲಿ ಅಂತನ್ನುವ ಒಂದು ಕವನ ಸಂಕಲನವನ್ನ ಹೊರಗಡೆ ತಂದಿದ್ರಂತೆ. ಆ ಮೂಲಕ ಇವರೆಲ್ಲರೂ ಕವಿಗಳಾಗಿ ಬೆಳೆಯೋದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು ನಮ್ಮ ಜಿಪಿ ರಾಜರತ್ನಂ ಅವರು. ಮತ್ತೊಬ್ಬರು ಮುಖ್ಯವಾದ ವ್ಯಕ್ತಿ ಯಾರು ನಿಸಾರ್ ಅಹಮದ್ ಅವರ ಸಾಹಿತ್ಯದ ಬದುಕಿನಲ್ಲಿ ಅಂತಂದ್ರೆ, ಅವರು ನಮ್ಮ ವಿಶಿಷ್ಟ ಪತ್ರಕರ್ತ ವೈಎನ್ಕೆ. ವೈಎನ್ಕೆ ಅವರು ಈ ರೀತಿಯ ಹಲವಾರು ಶಿಷ್ಯ ಬಳಗವನ್ನೇ ಬೆಳೆಸಿದ್ದಾರೆ. ಅವರ ಗರಡಿಯಲ್ಲೂ ಕೂಡ ನಿಸಾರ್ ಅಹಮದ್ ಅವರು ಪಳಗಿ ಮುಂದೆ ದೊಡ್ಡ ಕವಿಯಾಗಿ ಬೆಳೆದರು. ಮನೋರಮ ಮನೋರಮ ಸಾಲದೇನೆ ನಿನ್ನ ಹೆಸರೇ ಮಲಗೋಬಾದ ಘಮ ಘಮ, ಇದು ನಮ್ಮ ನಿಸಾರ್ ಅಹಮದ್ ಅವರ ಒಂದು ಪ್ರೇಮ ಕವಿತೆಯ ಒಂದು ಸಾಲು. ಈ ಕವಿತೆ ಹೇಗಿದೆ ಅಂತಂದ್ರೆ, ಒಂದು ರೀತಿ ಯೌವನಕ್ಕೆ ಕಾಲಿಡುವ ಪ್ರತಿ ಯುವಕರಿಗೂ ಒಂದು ರೀತಿ ಪ್ರೀತಿಸೋದಕ್ಕೆ ಪರ್ಮಿಟ್ ತರ ಇದೆ ಈ ಸಾಲುಗಳು. ಇದು ಒಂದು ಸ್ಯಾಂಪಲ್ ಅಷ್ಟೇ. ತುಂಬಾ ಅದ್ಭುತವಾದ ಕವಿತೆಗಳನ್ನ, ಕಾವ್ಯವನ್ನ ನಿಸಾರ್ ಅಹಮದ್ ಅವರು ನಮ್ಮ ಕನ್ನಡಕ್ಕೆ ಕೊಟ್ರು. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ, ಅವರು ಕನ್ನಡಕ್ಕೆ ಕೊಟ್ಟದ್ದು 21 ಕವನ ಸಂಕಲನ, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದಿತ ಕೃತಿಗಳು, 13 ಸಂಪಾದಿತ ಬರಹಗಳು. ಹೀಗೆ ಬಹಳ ವಿಸ್ತಾರವಾದ ಸಾಹಿತ್ಯ ಕೃಷಿ ನಮ್ಮ ನಿಸಾರ್ ಅಹಮದ್ ಅವರದಾಗಿತ್ತು.
ಜೋಗದ ಬೆಳಕಿನಲ್ಲಿ ತುಂಗಿಯ ತಿನಿ ಬಳುಕಿನಲ್ಲಿ ತುಂಗದ ನಿಲುಕಿನಲ್ಲಿ. ನಾನು ಆಗ್ಲೇ ಹೇಳಿದಾಗೆ ಅವರ ಬಹಳ ಪ್ರಸಿದ್ಧವಾದ ಕೃತಿ ನಿತ್ಯೋತ್ಸವ ಅಲ್ವಾ, ಆ ನಿತ್ಯೋತ್ಸವ ಕವಿತೆ ಹುಟ್ಟಿದ್ರ ಹಿಂದೆ ಒಂದು ತುಂಬಾ ಸ್ವಾರಸ್ಯಕರವಾದ ಕಥೆ ಇದೆ. ಈ ನಿತ್ಯೋತ್ಸವ ಕವಿತೆಯನ್ನ ಬರೆಯೋಕೆ ಮೊದಲು ನಿಸಾರ್ ಅಹಮದ್ ಅವರು ಕೆಲಸ ಮಾಡ್ತಾ ಇದ್ದಿದ್ದು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ. ಆಗ ಅವರು ಪ್ರತಿದಿನವೂ ತುಂಗಾ ನದಿಯನ್ನು ನೋಡ್ತಿದ್ರಂತೆ, ಮತ್ತು ಬಿಡುವಿನ ವೇಳೆಯಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನ ತಿರುಗಾಡ್ತಿದ್ರಂತೆ. ಹಾಗೆ ಜೋಗದಗುಂಡಿ ಇತ್ಯಾದಿ ಶಿವಮೊಗ್ಗ ಜಿಲ್ಲೆಯ ಅನೇಕ ಪ್ರವಾಸಿ ತಾಣಗಳನ್ನು ನೋಡಿ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿದ್ರಂತೆ. ಅದೇ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ನಿಸಾರ್ ಅಹಮದ್ ಅವ್ರಿಗೊಂದು ಕರೆ ಬರುತ್ತೆ. ಅವ್ರು ಕೇಳ್ಕೊಳ್ತಾರೆ, ನವೆಂಬರ್ ಹತ್ರ ಬರ್ತಾ ಇದೆ, ಒಂದು ಕವನ ಬರ್ಕೊಡಿ, ಒಂದು ಪದ್ಯ ಬರ್ಕೊಡಿ ಕನ್ನಡದ ಬಗ್ಗೆ ಅಂತ ಹೇಳಿ. ನಿಸಾರ್ ಅಹಮದ್ ಆಗ್ಲಿ ಅಂತ ಒಪ್ಕೊಂಡಿರ್ತಾರೆ, ಆದರೆ ನವೆಂಬರ್ ಹತ್ರ ಬಂದರೂ ಅವ್ರು ಯಾವ ಪದ್ಯನೂ ಬರದೇ ಇರಲ್ಲ. ಆಗ ಆಕಾಶವಾಣಿಯಿಂದ ಫೋನ್ ಮಾಡಿ ಆ ಡೈರೆಕ್ಟ್ರು ಹತ್ರ ಬಂದೇ ಬಿಡ್ತಾರೆ, ನೀವು ಕವಿತೆನೆ ಕಳಿಸಿಲ್ಲ, ನನಗೆ ನಾಳೆನೇ ಬೇಕು, ಬೇಕೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿಬಿಡ್ತಾರೆ. ಆಗ ನಿಸಾರ್ ಅಹಮದ್ ಅವರು ಒಂದು ರೀತಿ ಒತ್ತಡಕ್ಕೆ ಬಿದ್ದು ಯೋಚನೆ ಮಾಡಿ ಬರೆದಂತಹ ಕವಿತೆ ಈ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಗೀತೆ. ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂತ ಅನ್ನೋದನ್ನ ನಾನು ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ನಿಜವಾದ ಕನ್ನಡಿಗನಿಗೂ ಗೊತ್ತು ಆ ನಿತ್ಯೋತ್ಸವ ಗೀತೆ. ಮತ್ತು ಅವರು ಇನ್ನೊಂದು ಪ್ರಸಿದ್ಧವಾದ ಗೀತೆ ಕುರಿಗಳು ಸಾರ್ ಕುರಿಗಳಲ್ವಾ, ಅದು ಹುಟ್ಟಿದ್ರೆ ಹಿಂದೆ ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು. ಇದೇ ನಿಸಾರ್ ಅಹಮದ್ ಅವರು ಒಂದ್ಸರ್ತಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆ ಟಾಟಾ ಇನ್ಸ್ಟಿಟ್ಯೂಟ್ ಮುಂದೆ ಹೋಗ್ತಿರ್ತಾರೆ ನಡ್ಕೊಂಡು. ಒಬ್ಬ ಕುರಿ ಕಾಯೋನು ಒಂದು ಕುರಿ ಮಂದೆಯನ್ನು ಹೊಡ್ಕೊಂಡು ಆ ರಸ್ತೆನಲ್ಲಿ ಹೋಗ್ತಿದ್ದಾಗ ಇವರು ಆ ಕುರಿಗಳನ್ನ ನೋಡ್ತಾರೆ. ನೋಡಿ ತಮ್ಮ ಮನಸ್ಸಲ್ಲೇ ಅನ್ಕೊಳ್ತಾರೆ, ಕುರಿಗಳು ಸಾರ್ ಕುರಿಗಳು ಅಂತ. ಆಗ ತಕ್ಷಣಕ್ಕೆ ಅವ್ರಿಗೆ ಕನೆಕ್ಟ್ ಆಗೋದು ಆ ಸಂದರ್ಭದಲ್ಲಿ ಭಾರತದಲ್ಲಿ ನಡೀತಾ ಇದ್ದಂತಹ ಭಾರತ ಮತ್ತು ಚೀನಾ ಯುದ್ಧ. ಭಾರತ ಮತ್ತು ಚೀನಾ ಯುದ್ಧ ನಡೀತಿದ್ದಾಗ ನಮ್ಮ ರಾಷ್ಟ್ರ ನಾಯಕರು ಒಂದು ರೀತಿ ಬೇಜವಾಬ್ದಾರಿಯಾಗಿ ಹೇಗೆ ವರ್ತಿಸ್ತಿದ್ರು ಅಂತ ಅನ್ನೋದನ್ನೆಲ್ಲ ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದಂತಹ ನಿಸಾರ್ ಅಹಮದ್ ಅವರು ಇದೇ ಕುರಿಗಳು ಸಾರ್ ಕುರಿಗಳು ಸಾಲನ್ನ ತಮ್ಮ ದೇಶಕ್ಕಿಟ್ಟು ನೋಡ್ತಾರೆ, ತಮ್ಮ ರಾಷ್ಟ್ರ ನಾಯಕರ ಮುಂದೆ ಇಟ್ಟು ನೋಡ್ತಾರೆ. ಕುರಿಗಳ ಹಾಗೆ ನಾವು ವರ್ತಿಸ್ತಿದೀವಲ್ಲ, ನಮ್ಮ ರಾಷ್ಟ್ರ ನಾಯಕರು ಒಂದು ರೀತಿ ಕುರಿ ಕಾಯ ಕುರುಬರ ರೀತಿ ನಮ್ಮನ್ನೆಲ್ಲ ಸಾಯಿಸ್ತಿದಾರಲ್ಲ ಅಂತನಿಸಿ ಬರೆದ ಗೀತೆಯೇ ಈ ಕುರಿಗಳು ಸಾರ್ ಕುರಿಗಳು. ನಮ್ಮ ಕಾಯುವ ಕುರುಬರು ಮೊನ್ನೆ ತಾನೇ ಪುಟಗೋಸಿಯ ಕಿತ್ತು ಪಂಚೆ ಹುಟ್ಟವರು. ಇನ್ನೊಂದು ಕವಿತೆ ಇದೆ ಅವ್ರದ್ದು, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ. ಅದು ಹುಟ್ಟಿದ್ರೆ ಹಿಂದೆ ಎಂತ ಇಂಟ್ರೆಸ್ಟಿಂಗ್ ಕಥೆ ಇದೆ ಅಂತಂದ್ರೆ, ಈ ಮೈಸೂರು ಅನಂತ ಸ್ವಾಮಿ ಅವ್ರ ವಿಷಯಕ್ಕೆ ನಾನು ವಾಪಸ್ ಬರ್ತೀನಿ. ಮೈಸೂರು ಅನಂತ ಸ್ವಾಮಿ ಅವರು ಒಂದ್ಸರ್ತಿ ನಮ್ಮ ನಿಸಾರ್ ಅಹಮದ್ ಅವ್ರ ಮುಂದೆ ಒಂದು ಟ್ಯೂನ್ ಬಾರಿಸ್ತಾರೆ. ಬಾರಿಸ್ಬಿಟ್ಟು ಕೇಳಿಸ್ತಾರೆ, ಹೇಗಿದೆ ಅಂತಾರೆ, ಚೆನ್ನಾಗಿದೆ ಅಂತಾರೆ. ಏನ್ ಚೆನ್ನಾಗಿದೆ, ಬರೀ ಇದಕ್ಕೊಂದು ಕವಿತೆ ಅಂತಾರೆ. ಹಾ, ನಾನು ಹೀಗೆ ಟ್ಯೂನ್ಗೆಲ್ಲ ಬರೆಯೋಲ್ಲಪ್ಪ, ನಾನು ಏನಿದ್ರು ಒಬ್ಬ ಕವಿತೆ ಬರ್ಕೊಂಡಿರ್ತೀನಿ ಅಂದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಬರೀಲೇಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಆಗ ನಿಸಾರ್ ಅಹಮದ್ ಅವರು ಬರೆದದ್ದು ಇದೇ ಗೀತೆ. ಕೃಷ್ಣ ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲು ಉದಿಸಿಕೊಂಡ ನಮ್ಮ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪಿಯ ತುಂಟ ನಮ್ಮ, ಬೆಣ್ಣೆ ಕದ್ದ. ಹೀಗೆ ನಮ್ಮ ನಿಸಾರ್ ಅಹಮದ್ ಅವರ ಕಾವ್ಯ ಸೃಷ್ಟಿ, ಕಾವ್ಯ ಕೃಷಿ ನಿರಂತರವಾಗಿ ನಡೀತಾ ಹೋಯಿತು. ಮನಸ್ಸು, ಗಾಂಧಿ ಬಜಾರು, ಸಂಜೆ ಐದರ ಮಳೆ, ನಾನೆಂಬ ಪರಕೀಯ, ಈ ರೀತಿ ಅನೇಕ ಕವಿತಾ ಸಂಗ್ರಹಗಳನ್ನ ನಿಸಾರ್ ಅಹಮದ್ ಅವರು ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಇನ್ನು ನಮ್ಮ ನಿಸಾರ್ ಅಹಮದ್ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಅವರು ಸರಳತೆಗೆ ಸರಳ, ಗಂಭೀರಕ್ಕೆ ಗಂಭೀರ, ಹಾಸ್ಯಕ್ಕೆ ಹಾಸ್ಯ, ಮತ್ತು ಧಿಮಾಕಿಗೆ ಧಿಮಾಕಿನ ವ್ಯಕ್ತಿತ್ವ ಆಗಿತ್ತಂತೆ ನಮ್ಮ ನಿಸಾರ್ ಅಹಮದ್ ಅವ್ರದ್ದು. ಅವರು ತುಂಬ ಹೊಸಬರ ಜೊತೆ ಕೂಡ ತುಂಬ ಮುಕ್ತವಾಗಿ ಮಾತನಾಡ್ತಿದ್ರು, ಒಡನಾಡ್ತಿದ್ರು, ಅವರು ಅವ್ರಿಗೆ ಇಷ್ಟ ಆದರೆ ಮಾತ್ರ. ಮತ್ತು ತುಂಬ ಹಾಸ್ಯ ಪ್ರಜ್ಞೆ ಕೂಡ ನಮ್ಮ ನಿಸಾರ್ ಅಹಮದ್ ಅವ್ರಿಗಿತ್ತು ಅಂತ ಅನ್ನೋದಕ್ಕೆ ನಾನು ಈ ಘಟನೆಯನ್ನು ನಿಮಗೆ ಹೇಳಲೇಬೇಕು. ಒಂದ್ಸರ್ತಿ ನಿಸಾರ್ ಅಹಮದ್ ಅವರ ಸ್ನೇಹಿತರು ಒಬ್ಬರನ್ನ ಕರ್ಕೊಂಡು ಬಂದು ಪರಿಚಯಿಸ್ತಾರೆ. ಸರ್, ಇವರು ಗೋವಾದಿಂದ ಬಂದಿದ್ದಾರೆ ಸರ್, ನನ್ನ ಸ್ನೇಹಿತರು, ನಿಮ್ಮನ್ನು ಮೀಟ್ ಮಾಡಿಸೋಕೆ ಅಂತ ಬಂದೆ ಅಂತ. ನಿಸಾರ್ ಅಹಮದ್ ಅವ್ರನ್ನ ನೋಡ್ತಾರೆ, ನೋಡ್ಬಿಟ್ಟು, ನೀವು ಗೋವಾದಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲ ಇಲ್ಲ, ನೀವು ಗೋವಾದಿಂದ ಬಂದಿರೋಕೆ ಸಾಧ್ಯ ಇಲ್ಲ ಅಂತಾರೆ. ಯಾಕೆ ಸರ್ ಅಂತಂದರೆ, ಗೋವಾದಿಂದ ಬಂದಿದ್ದೀನಿ ಅಂತೀರಿ, ಬುರಿಗೈರು ಬಂದಿದ್ದೀರಲ್ಲ, ಕೈಯಲ್ಲಿ ಏನೂ ಇಲ್ಲ ಅಂತಾರೆ. ಅಲ್ಲ, ಏನು ತರಬೇಕಿತ್ತು ಸರ್ ಅಂದರೆ, ಗೋವಾದಿಂದ ಬರಬೇಕಾದ್ರೆ ಏನಾದ್ರು ತರಬೇಕಲ್ವಾ ಅಂತ ನಿಸಾರ್ ಅಹಮದ್ ಹೇಳ್ತಾರಂತೆ. ಅಂದರೆ ಅದವರು ಹಾಸ್ಯದ ಧಾಟಿಗೆ ಒಂದು ಉದಾಹರಣೆ ಅಂತ ನಾನು ಹೇಳಿದೆ. ಇನ್ನೊಂದು ನಿಸಾರ್ ಅಹಮದ್ ಅವರ ವ್ಯಕ್ತಿತ್ವದ ಭಾಗ ಯಾವುದು ಗೊತ್ತಾ? ಅದು ಅವ್ರು ಹಾಕ್ಕೊಳ್ತಾ ಇದ್ದ ಕೋಟು. ಹೌದು,
ಸಾರ್ವಜನಿಕವಾಗಿ ನಿಸಾರ್ ಅಹಮದ್ ಅವ್ರನ್ನ ಕೋರ್ಟ್ ಇಲ್ಲದೆ ನಾವು ಕಲ್ಪಿಸ್ಕೊಳ್ಳಕ್ಕೂ ಸಾಧ್ಯವಿಲ್ಲ. ಒಂದ್ ರೀತಿ ಅವರು ತಮ್ಮ ಕೋರ್ಟನ್ನ ಬಿಟ್ಟಿರಲಾರದ ಗೆಳತಿ ಹಾಗೆ ಬಳಸ್ತಿದ್ರು ನಿಸಾರ್ ಅಹಮದ್ ಅವರು. ಇಲ್ಲಿ ಕೋರ್ಟ್ ಅಂದ ತಕ್ಷಣ ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಕೋರ್ಟ್ ಮಾಡಲೇಬೇಕು. ಏನು ಅಂತಂದ್ರೆ ಅದು ಆಳ್ವಾಸ್ ನುಡಿಸಿರಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ. ಇವ್ರನ್ನ ಆಳ್ವಾಸ್ ನುಡಿಸಿರಿಗೆ ಅತಿಥಿಯಾಗಿ ಆಹ್ವಾನಿಸ್ತಾರೆ ಆ ನುಡಿಸಿರಿ ಸಂಘಟಕರು. ಹೋಗ್ತಾರೆ, ನಿಸಾರ್ ಅಹಮದ್ ಅವರು ತುಂಬಾ ದೊಡ್ಡ ಕವಿ ಅನ್ನೋ ಕಾರಣಕ್ಕೆ ತುಂಬಾ ದೊಡ್ಡ ಹೋಟೆಲ್ನಲ್ಲಿ ಅವರಿಗೆ ರೂಮ್ ವ್ಯವಸ್ಥೆ ಮಾಡಿರ್ತಾರೆ. ಉಳಿದ ಚಿಕ್ಕ ಚಿಕ್ಕ ಕವಿಗಳಿಗೆಲ್ಲ ಪುಟ್ ಹೋಟೆಲ್ ಮಾಡಿರ್ತಾರೆ. ಆ ಕವಿಗಳೆಲ್ಲ ಇವ್ರು ಸ್ನೇಹಿತರೇ ಆಗಿರ್ತಾರೆ. ಆದ್ರೆ ಹಾಗೆ ದೊಡ್ಡ ಹೋಟೆಲ್ಗೆ ಹೋದ ನಿಸಾರ್ ಅಹಮದ್ ಅವರು ಸ್ವಲ್ಪ ಸಮಯಕ್ಕೆ ತಮ್ಮ ಕೋಟ್ ಹಿಡ್ಕೊಂಡು ಸಿಟ್ನಲ್ಲಿ ವಾಪಸ್ ಬರ್ತಾರೆ. ಈ ಕಿರಿಯರು ಇದ್ದಂತಹ ರೂಮ್ಗೆ ಎಲ್ಲ ಕಿರಿಯರು ಎದ್ದಿಂದುಕೊಂಡು, ಯಾಕೆ ಸರ್ ಏನಾಯ್ತು ಆ ದೊಡ್ಡ ರೂಮ್ ಬಿಟ್ಟು ಯಾಕೆ ಬಂದ್ರಿ ಅಂತ ಕೇಳಿದ್ರೆ, ಏಯ್ ಯಾವ ಸೀಮೆ ದೊಡ್ಡ ರೂಮ್ ಅಯ್ಯ, ಅದು ಅಲ್ಲಿ ನನ್ನ ಕೋರ್ಟ್ ನೇತಾಕಕ್ಕೆ ಒಂದು ಮಳೆನೂ ಇಲ್ಲ, ನನಗೆ ಆ ರೂಮೇ ಬೇಡ, ನಿಮ್ಮ ರೂಮಲ್ಲಿ ನೋಡಿ ಇಷ್ಟೊಂದು ಮಳೆಗಳಿವೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ನಿಸಾರ್ ಅಹಮದ್ ಅವರು ಆ ರೂಮ್ನಲ್ಲೇ ಕಾಲ ಕಳೆದ್ರಂತೆ. ಅದು ಅವರ ಸರಳತೆಗೆ ಮತ್ತು ಅವರ ಕೋರ್ಟ್ನ ಪ್ರೀತಿಗೆ ಒಂದು ಘಟನೆ. ಇಂತಹ ನಮ್ಮ ನಿಸಾರ್ ಅಹಮದ್ ಅವ್ರಿಗೆ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೂ ಕೂಡ ತುಂಬ ಒಂದು ರೀತಿ ಗಾಢವಾದ ಸಂಬಂಧ ಸ್ನೇಹ ಕೂಡ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ನಿಸಾರ್ ಅಹಮದ್ ಅವರ ಮನೆಗೆ ಸ್ವತಃ ರಾಜ್ಕುಮಾರ್ ಅವರು ಬಂದು ಊಟ ಮಾಡಿ ಒಡನಾಡಿ ಹೋಗುವಂತಹ ಗಾಢವಾದ ಸ್ನೇಹ ಇವರಿಬ್ಬರ ಮಧ್ಯೆ ಮೂಡಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನಿಸಾರ್ ಅಹಮದ್ ಅವರೇ ಹಂಚಿಕೊಂಡಂತಹ ಘಟನೆ, ರಾಜ್ಕುಮಾರ್ ಅವರು ಏನಾದರೂ ನಾನ್ ವೆಜ್ ಊಟ ಮಾಡಿದ್ರೆ ಕೈನ ಸೋಫಾಗಿ ತೊಳಿತಿರ್ಲಿಲ್ವಂತೆ. ಯಾಕೆ ಸರ್ ಅಂತ ಕೇಳಿದ್ರೆ, ಪಾರತಮ್ಮನವ್ರು ಹೇಳ್ತಿದ್ದು, ಇಲ್ಲ ಅಣ್ಣವರು ತುಂಬ ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ರೆ ಸೋಪ್ ಹಾಕಿ ಕೈ ತೊಳೆಯಲ್ಲ, ಆ ನಾನ್ ವೆಜ್ ವಾಸನೆ ಹೋಗ್ಬಿಡುತ್ತೆ ಅಂತ ಯಾವಾಗಲೂ ಮೂಸ್ ನೋಡ್ತಿರ್ತಾರೆ, ಭಾಳ ಕಾಲ ಅದಿರಬೇಕು ಅಂತ ಅನ್ನೋದು ಅವರ ಆಸೆ ಅಂತ ಪಾರತಮ್ಮನವ್ರು ಹೇಳಿದ್ರಂತೆ. ಆ ರೀತಿ ನಿಸಾರ್ ಅಹಮದ್ ಅವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಂದು ಗಾಢವಾದ ಸಂಬಂಧ ಕೊನೆಯವರೆಗೂ ಇತ್ತು. ಹೀಗೆ ನಮ್ಮ ಕನ್ನಡದಲ್ಲಿ ಹಾಸು ಹೊಕ್ಕಾಗಿರುವ ನಮ್ಮ ನಿಸಾರ್ ಅಹಮದ್ ಅವರು ಕನ್ನಡಕ್ಕೆ ನಿತ್ಯೋತ್ಸವ ಕೊಟ್ಟವರು, ಕುರಿಗಳು ಸಾರ್ ಕುರಿಗಳು ಕೊಟ್ಟವರು, ನಮ್ಮ ರಾಜ್ಕುಮಾರ್ ಜೊತೆಗೆ ಅವಿನಾಭಾವ ಸಂಬಂಧ ಇದ್ದಂಥವರು. ಇಂತಹ ನಮ್ಮ ನಿಸಾರ್ ಅಹಮದ್ ಅವರು ನಮ್ಮ ಕ್ಷುಲ್ಲಕ ಮನಸ್ಸಿನ ವ್ಯಕ್ತಿಗಳ ಮೂಲಕ ಒಂದು ರೀತಿ ಜಾತಿಯ ತಾರತಮ್ಯವನ್ನು, ಧರ್ಮದ ತಾರತಮ್ಯವನ್ನು ಕೂಡ ಎದುರಿಸಿದ್ದು ಒಂದು ರೀತಿ ನಮ್ಮ ನಾಡಿನ ದುರಂತ, ನಮ್ಮ ಮನುಷ್ಯರ ಸಣ್ಣತನಕ್ಕೊಂದು ಕನ್ನಡಿ ಅಂತ ನಾನು ಹೇಳಲೇಬೇಕು. ಯಾಕೆ ಅಂತಂದರೆ, ಅವರೊಬ್ಬ ಮುಸ್ಲಿಂ ಅಂತನ್ನುವ ಕಾರಣಕ್ಕೆ ಅಷ್ಟು ಎತ್ತರದ ಕವಿ, ಅಷ್ಟು ಶ್ರೇಷ್ಠ ಕವಿ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ್ದ ಕವಿಗೂ ಕೂಡ ತುಂಬ ತಾರತಮ್ಯ ಮಾಡಲಾಗಿತ್ತು ಅಂತ ಹೇಳಿ ದಾಖಲಾಗಿದೆ. ಈ ನೋವು ಅವ್ರನ್ನ ನಿರಂತರವಾಗಿ ಕಾಡಿಸಿತ್ತು. ಈ ನೋವನ್ನು ಇಟ್ಕೊಂಡೆ, ಈ ತಾರತಮ್ಯವನ್ನು ಇಟ್ಕೊಂಡೆ ಅವರೊಂದು ಕವಿತೆ ಬರೆದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ ನಾನು ನಾನೇ ಆಗಿ, ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ. ಅದು ಬಲು ಕಷ್ಟದ ಕೆಲಸ. ಬಹಳ ದೊಡ್ಡ ಕಾಂಟ್ರವರ್ಸಿ ಆಯಿತು ಕರ್ಮವೀರದಲ್ಲ. ಯಾರೊಬ್ಬರು ಪುಣೆಯಿಂದ ಬರೆದು ಜಪ್ಪು ಮಾಧವ ನಾಯಕ್ ಇನ್ನೂ ಜ್ಞಾಪಕ ಇದೆ ಅಜ್ಜಿದೆ. ಓ, ಇವರು ಈ ನೆಲದಲ್ಲೇ ಬೇರುತ್ತಿದ್ದರು ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆಯಲ್ಲ, ಇದು ಬರೀತಾರೆ. ಇವರಲ್ಲಿ ಒಂದು ಅಭಾರತೀಯವಾದ ಇದನ್ನಿದೆ. ನಾವೆಲ್ಲ ನಮ್ಮ ಪ್ರೀತಿಯ ಕವಿ ಅಂದ್ಕೊಂಡಿದ್ದೆಲ್ಲ ಹೊಂದಿತ್ತೆ, ಪೊಳ್ಳು ಭ್ರಮೆ ಆಗಿದೆ, ಬಯಲಾಡಂಬರ ಆಗಿದೆ ಏನು. ಆಗ ಅದಕ್ಕೆ ತಕ್ಕ ಉತ್ತರ ಕೊಟ್ಟವರು ಜಿ ಟಿ ನಾರಾಯಣರಾಯರು. ಭಾಳ ಒಳ್ಳೆ ಇದು ಬರೆದರು. ಆಗ ನನಗೆ ಸಮಾಧಾನ, ಸ್ವಲ್ಪ ಒಂಚೂರು ಹೆದರಿಕೆ ಆಯ್ತು. ಯಾಕೆ ನಾನು ನನ್ನ ದುಃಖ ಅಂತ ತೋರ್ಕೊಂಡು ಈ ಥರ ಇಲ್ಲ ಇನ್ನು ತೆಗೆದಾಕ್ಬಿಡಲ ಅಂತ. ಆಮೇಲೆ ಮಿತ್ರರೇ ತೆಗಿಬೇಡಿ, ನೀವು ನಿಜಕ್ಕೂ ನಿಮ್ಮ ಹೃದಯಾಂತರಾಳದ ಮಾತು ಹೇಳಿದ್ದೀರಿ ಅಂತ ಅವರು ನನಗೆ ಭಾಳ ಒಂದು ಆಶ್ವಾಸನೆ ಕೊಟ್ಟಿದ್ದರು. ನಿಮ್ಮ ಮಾತು ಕತೆಗಳಲ್ಲಿ ಹುದುಗಿದ ಬೆಕ್ಕು, ಸಂಶಯದ ಪಂಜವೆತ್ತಿ, ನನ್ನ ನಂಬಿಕೆ ನೀಯತ್ತು ಹಕ್ಕು, ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿ ನಗುತ ಎದುರಿಸುವುದಿದೆ ನೋಡಿ. ಅದು ಬಲು ಕಷ್ಟದ ಕೆಲಸ, ಅದು ಬಲು ಕಷ್ಟದ ಕೆಲಸ. ಹೀಗೆ ನಮ್ಮ ನಾಡಿನ ಇಷ್ಟು ಎತ್ತರದ ಕವಿಯನ್ನು ಕೊನೆಯ ಕ್ಷಣದಲ್ಲಿ ಕಾಡಿಸಿ ಸಾಯಿಸಿದ ಆತ್ಮಗಳು ನಿಜಕ್ಕೂ ತಣ್ಣಗಿರಲಿ ಅಂತ ನಾನು ಆಶಿಸ್ತೀನಿ. ನಿಸಾರ್ ಅಹಮದ್ ಅವರು ಇಷ್ಟೆಲ್ಲ ಕ್ಷುಲ್ಲಕತನಗಳ ವ್ಯಕ್ತಿಗಳ ಹೊರತಾಗಿಯೂ ತುಂಬ ದೊಡ್ಡವರಾಗಿ ನಿಲ್ತಾರೆ ಅವರ ನಿತ್ಯೋತ್ಸವದ ಮೂಲಕ, ಅವರ ಅನೇಕ ಕವಿತೆಗಳ ಮೂಲಕ. ಮತ್ತದೆ ಬೇಸರ, ಅದೇ ಸಂಜೆ, ಅದೇ ಕಾಂತ. ಇಂತಹ ನಿಸಾರ್ ಅವರು ನಮ್ಮೆಲ್ಲರ ಬದುಕಿಗೆ ಆದರ್ಶವಾಗಲಿ, ಅವರ ಕವಿತೆಗಳು ನಮ್ಮ ಜೀವನ ಪ್ರೀತಿಯನ್ನು ಸ್ವಲ್ಪ ಆದರೂ ಹೆಚ್ಚಿಸಲಿ ಅಂತ ನಾನು ಆಶಿಸ್ತೀನಿ. ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ನಮಸ್ಕಾರ. ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ
ಮನವಿ ಭ್ರಾಂತ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ.